ನಾನು ನಾವಿಲ್ಲಿ ಕ್ಯಾಮ್ರಾ ಮುಂದೆ ಕೂರಕ್ಕೆ ಮುಂಚೆ ಬಹಳಷ್ಟು ಮಾತಾಡ್ತಿದ್ವಿ. ನಿಮ್ಮ ರಾಜಕೀಯ ಲೆಕ್ಕಾಚಾರವೆಲ್ಲ ನೋಡ್ತಾ ಇದ್ರೆ ದೀರ್ಘಕಾಲದ ರಾಜಕಾರಣ 31 ವರ್ಷ ರಜತ್ ಅವ್ರಿಗೆ, ಏನು 60 ವರ್ಷ ಏನಾಗಿಲ್ಲ, ಇಲ್ಲ 31 ಇಯರ್ಸ್, ಬಟ್ 31 ವರ್ಷದಲ್ಲಿ 20 ವರ್ಷದ ರಾಜಕಾರಣದ ಅನುಭವ ಏನು ವ್ಯಕ್ತಿಗೆ ಇರಬೇಕು, ಆ ಅನುಭವಗಳನ್ನ ತಗೊಂಡಿದ್ದೀರಿ. ಯಾಕೆ ಇಷ್ಟೊಂದು ರಾಜಕಾರಣದ ಮೇಲೆ ಆಸಕ್ತಿ ನಿಮಗೆ? ಸ್ಕೂಲಲ್ಲಿ ಎಲ್ ಕೆ ಜಿ ಯು ಕೆ ಜಿ ಇದ್ದಾಗ ಕೇಳ್ತಿದ್ರು, ವಾಟ್ ಯು ವಾಂಟ್ ಟು ಬಿಕಮ್ ಅಂತ. ಪಕ್ಕ ಕುತ್ಕೊಂಡು ಎದ್ದು ನಿಂತ್ಕೊಂಡು ಐ ವಾಂಟ್ ಟು ಬಿಕಮ್ ಅನ್ ಇಂಜಿನಿಯರ್ ಅಂದ. ಮುಂದೆ ಕುತ್ಕೊಂಡವಳು ಐ ವಾಂಟ್ ಟು ಬಿಕಮ್ ಅ ಡಾಕ್ಟರ್ ಅಂದ್ಲು. ಇನ್ನೊಬ್ರು ಆರ್ಕಿಟೆಕ್ಟ್ ಅಂದ್ಲು. ಟೀಚರ್ ನನಗೆ ಎಬ್ಸ್ ಕೇಳಿದ್ರು ವಾಟ್ ಯು ವಾಂಟ್ ಟು ಬಿಕಮ್, ಐ ವಾಂಟ್ ಟು ಬಿಕಮ್ ಅ ಲೀಡರ್ ಅಂತ. ಇಟ್ ಈಸ್ ಮೈ ಏಮ್, ಓಕೆ, ಇಟ್ ಈಸ್ ಮೈ ಟಾರ್ಗೆಟ್. ಐ ಆಲ್ವೇಸ್ ವಾಂಟೆಡ್ ಟು ಬಿ ಅ ಲೀಡರ್, ಐ ಆಲ್ವೇಸ್ ವಾಂಟೆಡ್ ಟು ಸರ್ವ್ ದಿ ಮ್ಯಾನ್ ಕೈಂಡ್. ನಾನು ಅದನ್ನ ಮಾಡ್ತಾ ಇದ್ದೀನಿ. ಒಂದು ವಿಚಾರ ಅಂತಂದರೆ ನಿಮ್ಮ ತಂದೆಯವರು, ನಿಮ್ಮ ತಂದೆಯವರು ಹುಬ್ಬಳ್ಳಿ ಧಾರವಾಡದಲ್ಲಿ ಭಾಳಷ್ಟು ಯುವಕರಿಗೆ, ಯಂಗ್ ಬ್ಲಡ್ಗಳಿಗೆ ರಾಜಕಾರಣದ್ದು ಮತ್ತು ಹೋರಾಟದ ಕಿಚ್ಚನ್ನ ಹಚ್ಚಿ ಅವ್ರಿಗೆಲ್ಲ ಸಹಕಾರ ಕೊಟ್ಕೊಂಡು ಬಂದವರು. ಸೊ ನಿಮ್ಗೆ ಹೇಗಿತ್ತು ಓಡಾಟ, ಏನು ಕತೆ, ಅವತ್ತೇನು ಹೇಳ್ತೀನಿ ನಿಮ್ಮ ತಂದೆ? ಯಾವ ತಂದೆ ತಾಯಿಗಳು, ನನ್ನ ತಂದೆ ತಾಯಿನ ಹಿಡ್ಕೊಂಡು ಯಾವ ತಂದೆ ತಾಯಿ ನೋಡಿದ್ರು ಯಾರು ಮಕ್ಕಳಿಗೆ ಪಾಲಿಟಿಕ್ಸ್ ಮಾಡಂತ ಹೇಳಲ್ಲ. ನನ್ನ ತಾಯಿ ನನಗೆ ಇವತ್ತು ಬೆಳಿಗ್ಗೆನೂ ಹೇಳಿದ್ರು ಪಾಲಿಟಿಕ್ಸ್ ಬಿಡು, ಬಿಸ್ನೆಸ್ ಮಾಡು. ಯಾವ ಕಾರಣ ಕಮ್ಮಂಗ ಆ ಥರ ಬೇಜಾರು ರಾಜಕಾರಣದ ಬಗ್ಗೆ? ಇಟ್ ಇಸ್ ಅ ಮೋಸ್ಟ್ ರಿಗಾರ್ಡ್ಲೆಸ್ ಅಂಡ್ ಥ್ಯಾಂಕ್ಲೆಸ್ ಪ್ರೊಫೆಷನ್. ಅಷ್ಟೊಂದು